ವಿಕಿಪೀಡಿಯಾದಲ್ಲಿ ಒಂದಿಷ್ಟು ಸಿಗುವಂತಹ ಆರ್ಟಿಕಲ್ ಅಲ್ಲಿ ಸಿಗುವಂತಹ ಟೆಕ್ಸ್ಟ್ ಅನ್ನ ಕಾಪಿ ಮಾಡಿ ಲಿಬ್ರಿ ಆಫೀಸ್ ರೈಟರ್ ನಲ್ಲಿ ಅದನ್ನ ಹೇಗೆ ಪೇಸ್ಟ್ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಮೊಜಿಲಾ ಫೈರ್ಫಾಕ್ಸ್ ಎನ್ನುವಂತಹ ಒಂದು ವೆಬ್ ಬ್ರೌಸರ್ ನ ನಾವು ಲಾಂಚ್ ಮಾಡಬೇಕು. ಇಲ್ಲಿದೆ, ತಾವು ಕಾಣಿಸ್ತಾ ಇದೆ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಮೊಜಿಲಾ ಫೈರ್ಫಾಕ್ಸ್ ಲಾಂಚ್ ಆಗುತ್ತೆ. ಈ ಅಡ್ರೆಸ್ ಬಾರ್ ನಲ್ಲಿ ನಾವೀಗ www.wikipedia.org ಅಂತ ಹೇಳಿ ಆ ವೆಬ್ಸೈಟ್ ನ ಅಡ್ರೆಸ್ ಅನ್ನ ಟೈಪ್ ಮಾಡಬೇಕು. ಈಗ ವಿಕಿಪೀಡಿಯಾದ ಹೋಮ್ ಪೇಜು ನಮಗೆ ಓಪನ್ ಆಗಿದೆ. ಸೊ ತಾವು ಇಲ್ಲಿ ಗಮನಿಸ್ಬೋದು, ನಮಗೆ ಅನೇಕ ಭಾಷೆಗಳಲ್ಲಿ ಕಾಣಿಸ್ತಾ ಇದೆ. ನಾನೀಗ ಇಂಗ್ಲಿಷ್ ಎನ್ನುವಂತಹ ಒಂದು ಆರ್ಟಿಕಲ್ ಅನ್ನ ನನಗೆ ಬೇಕಾಗಿದೆ, ಹಾಗಾಗಿ ನಾನು ಇದನ್ನ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದರ ಮೇನ್ ಪೇಜ್ ಓಪನ್ ಆಗಿದೆ ವಿಕಿಪೀಡಿಯಾದು. ಆದರೆ ನನಗೆ ಬೇಕಾದಂಥ ಸಂಪನ್ಮೂಲಗಳನ್ನ, ನನಗೆ ಸಂಬಂಧಿಸಿದ ಒಂದು ಟಾಪಿಕ್ನ ನೇಮ್ಗಳನ್ನು ನಾನು ಹುಡುಕೋದಕ್ಕೆ ಇಲ್ಲಿ ಬಲಗಡೆ ಭಾಗದಲ್ಲಿ ತಮ್ಗೆ ಕಾಣಿಸ್ತಾ ಇದೆ ಸರ್ಚ್ ಎನ್ನುವಂಥ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ತಮಗೆ ಬೇಕಾದಂತಹ ಸಂಪನ್ಮೂಲದ ಹೆಸರನ್ನು ಬರೆದು ನೀವು ಹುಡುಕ್ಬೋದು. ಉದಾಹರಣೆಗೆ ನಾನು ವಾಲ್ಕೆನೋ ಬಗ್ಗೆ ನನಗೆ ತಿಳಿದುಕೊಳ್ಬೇಕಾಗಿದೆ, ಟೆಕ್ಸ್ಟ್ ಬೇಕಾಗಿದೆ, ಹಾಗಾಗಿ ನಾನು ಇಲ್ಲಿ ವಾಲ್ಕೆನೋ ಅಂತ ಟೈಪ್ ಮಾಡ್ತೀನಿ. ಮಾಡಿ ಮೊದಲನೇ ಆಪ್ಷನ್ ನಾನು ಇಲ್ಲಿ ಕಾಣಿಸ್ತಾ ಇದೆ ತಮಗೆ. ವಾಲ್ಕೆನೋ ಮೇಲೆ ನಾನು ಕ್ಲಿಕ್ ಮಾಡಿದಾದ ತಕ್ಷಣ ನನಗೆ ವಾಲ್ಕೆನೋಗೆ ಸಂಬಂಧಪಟ್ಟಂತ ಎಲ್ಲ ಟೆಕ್ಸ್ಟು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇದು ಮೂಲತಃ ನಾನು ಇಂಗ್ಲಿಷ್ ಅನ್ನು ಆಯ್ಕೆ ಮಾಡಿರೋದ್ರಿಂದ ಇಂಗ್ಲಿಷಲ್ಲಿದೆ. ನನಗೆ ಇದು ಬೇರೆ ಬೇರೆ ಭಾಷೆಗಳಲ್ಲಿ ಬೇಕು ಅನ್ನೋದಾದ್ರೆ ಈ ವಿಕಿಪೀಡಿಯಾ ಪೇಜ್ನ ಎಡಬಗಡೆ ಭಾಗದಲ್ಲಿ ತಮಗೆ ಕಾಣಿಸ್ತಿರ್ಬೋದು. ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಮಗೆ ಬೇಕಾದಂತ ಎಲ್ಲ ಭಾಷೆಗಳು ಇಲ್ಲಿ ತಮಗೆ ಗೋಚರಿಸ್ತಾ ಇದೆ. ತಾವು ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಎಲ್ಲ ಲ್ಯಾಂಗ್ವೇಜಸ್ ಅಂತಿದೆ ಇಲ್ಲಿ ತಾವು ಗಮನಿಸ್ಬೋದು. ಹಾಗಾಗಿ ನಾನು ಕನ್ನಡ ಬೇಕಾಗಿದೆ, ನಾನು ಕನ್ನಡವನ್ನು ಇಲ್ಲಿ ಇದೇನ ಆರ್ಟಿಕಲ್ ಸಂಬಂಧಪಟ್ಟಂತ ಆರ್ಟಿಕಲ್ ಅಂತ ಹುಡುಕ್ತಾ ಇದ್ದೇನೆ. ಸೊ ತಾವು ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದ್ರೆ ಸೊ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಕನ್ನಡ ಅಂತಿದೆ. ಸೊ ನನಗೆ ಇದೇ ಆರ್ಟಿಕಲ್ಲು ಕನ್ನಡದಲ್ಲಿ ನೋಡಬೇಕಾಗಿದೆ, ಹಾಗಾಗಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅವಾಗ ಈ ಏನು ಆರ್ಟಿಕಲ್ ಇಂಗ್ಲಿಷ್ನಲ್ಲಿ ನೀವು ನೋಡಿದ್ದೀರೋ ಅದೇ ಆರ್ಟಿಕಲ್ಲು ಕನ್ನಡದಲ್ಲಿ ಕೂಡ ನಾವು ಇಕ್ಕಂಡಿದೆ. ಈಗ ನಾನು ಈ ಒಂದು ಆರ್ಟಿಕಲ್ನಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಟೆಕ್ಸ್ಟ್ನ ಭಾಗವನ್ನು ನಾನು ಕಾಪಿ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನೇನು ಮಾಡಬೇಕು, ಮೊದಲು ಇದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿಂದ ಉರಿ ಬೆಟ್ಟ ಜ್ವಾಲಾಮುಖಿ ಅಂತ ಇದೆಯಲ್ಲ, ಇಲ್ಲಿಂದ ಶುರು ಮಾಡಿ ಈ ಕೊನೆಗೆ ಪ್ಯಾರಾ ಎಂಡ್ ಆಗೋವರೆಗೆ ನಾನು ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಬೇಕಾದ್ರೆ ಕರ್ಜರ್ನ ಇಲ್ಲಿ ತೆಗೆದುಕೊಂಡು ಬಂದು ಇದು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಇದು ಕಂಪ್ಲೀಟ್ ಆಗಿ ಇಲ್ಲಿವರೆಗೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ತಮಗೆ ನೋಡ್ಬೋದು ಬ್ಲೂ ಕಲರಿಂದ ಹೈಲೈಟ್ ಆಗಿದೆ, ಅಂದರೆ ಇದು ಸೆಲೆಕ್ಟ್ ಆಗಿದೆ. ನಾನು ಎಷ್ಟು ಟೆಕ್ಸ್ಟನ್ನು ಕಾಪಿ ಮಾಡಬೇಕಾಗಿದೆ ಅಷ್ಟು ಕೂಡ ಸೆಲೆಕ್ಟ್ ಆಗಿದೆ. ಇದರ ಮೇಲ್ಗಡೆ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಇದೆ ಕಾಪಿ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಾವು ಸೆಲೆಕ್ಟ್ ಮಾಡಿರುವಂಥ ಇದನ್ನು ಕಾಪಿ ಆಗಿದೆ. ಹಾಗಾಗಿ ಇದನ್ನು ನಾನೀಗ ಮಿನಿಮೈಸ್ ಮಾಡ್ತೇನೆ. ಸೊ ಮಿನಿಮೈಸ್ ಮಾಡಿ ನಾನೀಗ ಹೇಳ್ದಂಗೆ ಇದನ್ನು ರೈಟರ್ ಫೈಲ್ನಲ್ಲಿ ಅಥವಾ ರೈಟರ್ ಡಾಕ್ಯುಮೆಂಟಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಾಗಿ ಅದಕ್ಕಾಗಿ ಮೆನು ಅನ್ನುವಂತಹ ಒಂದು ಬಟನ್ನನ್ನು ಕ್ಲಿಕ್ ಮಾಡಿ ನಾನು ಆಫೀಸ್ ಟೂಲ್ಸ್ನಲ್ಲಿ ಲಿಬ್ರಿ ಆಫೀಸ್ ರೈಟರ್ ಎನ್ನುವಂಥ ಒಂದು ಟೂಲನ್ನು ಆಯ್ಕೆ ಮಾಡ್ತೀನಿ. ಆಗ ನಮಗೆ ಒಂದು ಹೊಸ ಲಿಬ್ರಿ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ಜಾಗ ನಮಗೆ ಖಾಲಿ ಇದೆ, ಇಲ್ಲಿ ನಾವು ಅದನ್ನು ನಾವು ಆಯ್ಕೆ ಮಾಡಿದಂತಹ ಟೆಕ್ಸ್ಟನ್ನು ಇಲ್ಲಿ ಕಾಪಿ ಮಾಡ್ಬೋದು. ಇಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಪೇಸ್ಟ್ ಎನ್ನುವಂಥ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ಭಾಗವನ್ನು ವಿಕಿಪೀಡಿಯಾದಲ್ಲಿ ಆಯ್ಕೆ ಮಾಡಿ ಕಾಪಿ ಮಾಡಿದ್ದೀವೋ ಅಷ್ಟು ಭಾಗ ಕೂಡ ನೀವು ತಾವಿಲ್ಲಿ ಗಮನಿಸ್ಬೋದು. ಅಲ್ಲಿಂದ ಎಲ್ಲ ಟೆಕ್ಸ್ಟು ಕೂಡ ಇಲ್ಲಿ ಏನಾಗಿರುತ್ತೆ, ಪೇಸ್ಟ್ ಆಗಿದೆ. ಈಗ ಇದನ್ನು ನಾನು ಕಾಪಿ ಮತ್ತು ಪೇಸ್ಟ್ ಆದ ತಕ್ಷಣ ಈ ಫೈಲನ್ನು ನಾನು ಸೇವ್ ಮಾಡಬೇಕು ನನ್ನ ಫೋಲ್ಡರ್ನಲ್ಲಿ. ಹಾಗಾಗಿ ನಾನು ಈ ಫೈಲ್ ಎನ್ನುವಂಥ ಜಾಗದಲ್ಲಿ ಹೋಗಿ ತಾವು ನೋಡ್ಬೋದು ಇಲ್ಲಿ ಸೇವ್ ಆ್ಯಸ್ ಎನ್ನುವಂಥ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ವಿಂಡೋ ಓಪನ್ ಆಗುತ್ತೆ. ನಾನು ಡೆಸ್ಕ್ಟಾಪ್ನಲ್ಲಿ ನನ್ನ ಫೋಲ್ಡರ್ ಇದೆ, ಹಾಗಾಗಿ ನಾನು ಡೆಸ್ಕ್ಟಾಪ್ನ ಆಯ್ಕೆ ಮಾಡಿಕೊಂಡು ನನ್ನ ವಾಲ್ಕೆನೋ ಎನ್ನುವಂಥ ಫೋಲ್ಡರ್ನಲ್ಲಿ ಇದನ್ನು ಸೇವ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಅದಕ್ಕಿಂತ ಮುಂಚೆ ನಾನು ಈ ಫೋಲ್ಡರ್ಗೆ ಒಂದು ನನಗೆ ಅದು ಬೇಗ ಅರ್ಥ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ನಾನು ಅನ್ಟೈಟಲ್ಡ್ ಒನ್ ಇರುವಂತಹ ಒಂದು ಹೆಸರನ್ನು ತೆಗೆದು ನನಗೆ ಬೇಕಾದಂಥ ಹೆಸರನ್ನು ನಾನು ಅಲ್ಲಿ ಏನು ಮಾಡ್ತಿದ್ದೀನಿ, ಟೈಪ್ ಮಾಡ್ತಿದ್ದೀನಿ. ಇಂಟ್ರಡಕ್ಷನ್ ಟು ವಾಲ್ಕೆನೋ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ನಾನು ಇದನ್ನು ಸೇವ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇಂಟ್ರಡಕ್ಷನ್ ಟು ವಾಲ್ಕೆನೋ ಅಂತಿದೆ. ಈಗ ನಾನು ಇದಾದಮೇಲೆ ಡೈರೆಕ್ಟಾಗಿ ಸೇವ್ ಮಾಡಬಾರ್ದು, ಕಾರಣ ಏನು ಅಂದರೆ ನಮ್ಮ ಫೋಲ್ಡರು ವಾಲ್ಕೆನೋ ಅನ್ನುವಂಥ ಫೋಲ್ಡರು ನಮಗೆ ನಾವು ಆಯ್ಕೆ ಮಾಡ್ಕೊಂಡಿಲ್ಲ. ಹಾಗಾಗಿ ಮೊದಲು ಏನು ಮಾಡ್ಕೋಬೇಕು, ವಾಲ್ಕೆನೋ ಅನ್ನುವಂಥ ಫೋಲ್ಡರ್ನ ಆಯ್ಕೆ ಮಾಡ್ಕೋಬೇಕು. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ನಮಗೆ ವಾಲ್ಕೆನೋ ಅನ್ನುವಂಥ ಫೋಲ್ಡರ್ ಈಗ ಓಪನ್ ಆಗಿದೆ, ಕಾಣಿಸ್ತಾ ಇದೆ. ಈಗ ನಾವು ಆರಾಮಾಗಿ ಏನು ಮಾಡ್ಬೋದು, ಈ ಸೇವ್ ಎನ್ನುವಂಥ ಬಟನ್ನನ್ನು ಕ್ಲಿಕ್ ಮಾಡೋದ್ರ ಮೂಲಕ
ನಾವು ಕಾಪಿ ಮಾಡಿರುವಂತಹ ಟೆಕ್ಸ್ಟ್ ಅನ್ನ ಲಿಬ್ರಿ ಆಫೀಸ್ ರೈಟರ್ ನಲ್ಲಿ ಪೇಸ್ಟ್ ಮಾಡಿದೀವಿ. ಪೇಸ್ಟ್ ಮಾಡಿರೋದನ್ನ ನನ್ನ ಫೋಲ್ಡರ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಸೇವ್ ಎನ್ನುವಂತ ಬಟನ್ ಒತ್ತಿ ಸೇವ್ ಮಾಡಿದ್ದೀನಿ. ಹಾಗಾದ್ರೆ ಇದು ಆಗಿದೆನಾ ಅಥವಾ ಇಲ್ವಾ ಅಂತ ನಾವು ಒಂದ್ಸರಿ ಪರೀಕ್ಷೆ ಮಾಡೋಣ. ಸೊ ಈಗ ಇರುವಂತ ವಿಂಡೋವನ್ನ ನಾನು ಮಿನಿಮೈಸ್ ಮಾಡ್ತೇನೆ. ಮಾಡಿ ತಮ್ಗೆಲ್ರು ಗೊತ್ತಿದ್ದ ಹಾಗೆ ನಾನು ವಾಲ್ಕೆನೋ ಎನ್ನುವಂತ ಫೋಲ್ಡರ್ ನಲ್ಲಿ ನನ್ನ ಟೆಕ್ಸ್ಟ್ ಅನ್ನ ಕಾಪಿ ಮಾಡಿದ್ದೆ ನಾನು. ಸೊ ಹಾಗಾಗಿ ನಾನು ಇದನ್ನ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ತಾವು ಇಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಇಂಟ್ರಡಕ್ಷನ್ ಟು ವಾಲ್ಕೆನೋ .odt ಅಂತ ನಾವು ಫೈಲ್ ಅನ್ನ ಸೇವ್ ಮಾಡಿದ್ದೀವಿ. ಹಾಗಾಗಿ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ತಾವು ಇಲ್ಲಿ ಗಮನಿಸಬಹುದು. ನೋಡಿ, ನಾವು ಯಾವ ಟೆಕ್ಸ್ಟ್ ಅನ್ನ ವಿಕಿಪೀಡಿಯಾದಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಿದೀವೋ ಅಷ್ಟು ಟೆಕ್ಸ್ಟ್ ಕೂಡ ತಾವು ಇಲ್ಲಿ ನೋಡಬಹುದು. ಹೀಗೆ ನಾವು ನಮಗೆ ಬೇಕಾದಂತಹ ಟಾಪಿಕ್ನ ಟೆಕ್ಸ್ಟ್ ಅನ್ನ ಕಾಪಿ ಮಾಡಿ ವಿಕಿಪೀಡಿಯಾದಿಂದ, ಅಂದ್ರೆ ವಿಕಿಪೀಡಿಯಾ ಅನ್ನೋದೊಂದು ಫ್ರೀ ಒಂದು ಆರ್ಟಿಕಲ್ಸ್ ಇರುವಂತ ಜಾಗ, ಹಾಗಾಗಿ ಅಲ್ಲಿಂದ ನಾನು ಕಾಪಿ ಮಾಡಿ ನನಗೆ ಬೇಕಾದಂತ ಫೋಲ್ಡರ್ ನಲ್ಲಿ ಅದನ್ನ ನಾನು ರೈಟರ್ ಫೈಲ್ ಅಲ್ಲಿ ಮೊದಲು ಪೇಸ್ಟ್ ಮಾಡಿ ನಂತರ ಫೋಲ್ಡರ್ಗೆ ನಾನು ಅದನ್ನ ಸೇವ್ ಮಾಡೋದಕ್ಕೆ ಅವಕಾಶವನ್ನ ಇರುತ್ತೆ. ಹೀಗೆ ನಾವು ನಮಗೆ ಬೇಕಾದಂತಹ ಕಾಪಿ ಮತ್ತು ಪೇಸ್ಟ್ ಮಾಡುವಂತಹ ವಿಧಾನವನ್ನ ಈ ದಿನ ನಾವು ತಿಳ್ಕೊಂಡಿದ್ದೀವಿ.